ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಮಸ್ತಾಗದಿ ನೋಡ್ರಿ. ಸೊ ವೆಲ್ಕಮ್ ಟು ಸಂಗೀತ ಎಂಟ್ಮನಿ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಇವತ್ತಿನ ಬ್ಲಾಗ್ ಒಳಗೆ ನಾನು ನಿಮ್ಗೆ ಸಾಬುದಾನಿ ವಡೆನ ಯಾವ ರೀತಿಯಾಗಿ ಮನೆ ಒಳಗೆ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ಹೇಳ್ಕೊಳ್ಕತ್ತೀನಿ. ಸೊ ಇದು ಸಿಂಪಲಾಗೈತ್ರಿ, ನೀವು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಮಾಡ್ಕೋಬೋದು. ಸೊ ಇದು ಸ್ಪೈಸಿ ಆಗಿರುತ್ತೆ, ಸೊ ಸಿಂಪಲ್ ಆಗೈತಿ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ. ಸೊ ಇದು ಮಕ್ಕಳಿಗಂತರೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಬಜ್ಜೆ ತಿಂದು ತಿಂದು ಬೇಜಾರಾದಾಗ ಈ ಥರ ಒಂದು ಸ್ಪೆಷಲಾಗಿ ಮಾಡಿಕೊಟ್ರೆ ಎಲ್ಲರೂ ಮನೆಯೊಳಗೆ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಸಾಬುದಾನಿ ವಡೆ ಯಾವ ರೀತಿಯಾಗಿ ಮಾಡೋದಂತ ಹೇಳ್ತೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ನಾವು ಇದನ್ನು ನೈಟ್ ಓವರ್ ನೈಟು ನೆನೆ ಇಡಬೇಕು. ಸೊ ಇಲ್ಲಿ ಸಾಬುದಾನಿ ಎಷ್ಟು ತೊಗೊಂಡಿರ್ತೀವಲ್ಲ, ಸೊ ಅಷ್ಟು ಮುಣುಗಬೇಕು. ಅಷ್ಟೇ ನೀರು ಹಾಕಿ, ಜಾಸ್ತಿ ನೀರು ಹಾಕಿಬಿಡ್ರಿ. ಜಾಸ್ತಿ ನೀರು ಹಾಕಿದರೆ ಇದು ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿ, ನಾನು ಇಷ್ಟು ಹಾಕಿದ್ದೀನಲ್ಲ, ಇಷ್ಟು ಹಾಕಿ ಸಾಕು. ಇವಾಗ ನೋಡಿ, ನಾನು 3 ವಿಸಿಲು ಕುಕ್ಕರಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಂಡಿಟ್ಕೊಂದಿನಿ. ಸೊ ಇದನ್ನು ನೀಟಾಗಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ಥರ ಇಟ್ಕೊಂದಿನಿ. ಸೊ ಇದನ್ನು ಸ್ಮ್ಯಾಶ್ ಮಾಡಬೇಕು, ಹಾಗಾಗಿ ಎಲ್ಲ ನೀಟಾಗಿ ಸಿಪ್ಪೆನ ತೆಗೆದುಬಿಟ್ಟು ಇಲ್ಲಿ ಇಟ್ಕೊಂದಿನಿ. ಸೊ ಇವಾಗ ಇದನ್ನು ಸ್ಮ್ಯಾಶರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ. ಈ ಥರ ಎಲ್ಲಿ ಗಂಟಾಗಿ ಇರಬಾರ್ದು, ಸೊ ಫುಲ್ ಸ್ಮ್ಯಾಶ್ ಆಗಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ನಾನು ನೆನೆಸಿ ಇಟ್ಕೊಂಡಿರುವಂತಹ ಸಾಬುದಾನಿನ ಹಾಕಕತ್ತೀನಿ. ಸೊ ನೋಡಿ, ಈ ಸಾಬುದಾನಿ ಸ್ವಲ್ಪ ನೀರು ಹಾಕಿದರೆ ಈ ಥರ ಒಂದಕ್ಕೊಂದು ಅಂಟ್ಕೊಂಡಿರಲ್ಲ, ಸ್ವಲ್ಪ ಜಾಸ್ತಿ ನೀರಾದರೆ ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾನು ನೀರು ಹಾಕಿದ್ದೀನಿ. ಸೊ ಇದಕ್ಕೆ ನೆಕ್ಸ್ಟು ಉಪ್ಪು ಹಾಕ್ಕೊಳ್ಳಿ, ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಸೊ ಇದನ್ನು ನೀವು ಕೈಯಿಂದನೇ ಕಲಿಸ್ಬೇಕು, ಯಾಕಂದರೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರ್ತೀವಿ. ಸೊ ಸಾಬುದಾನಿ ಸ್ವಲ್ಪ ಉದುರಿರೋದ್ರಿಂದ ಎಲ್ಲ ಕಡೆಗೂ ಚೆನ್ನಾಗಿ ಹಿಡ್ಕೋಬೇಕು, ಅದು ಆಲೂಗಡ್ಡೆ ಸಾಬುದಾನಿ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಇದಕ್ಕೆ ನೆಕ್ಸ್ಟ್ ನಾನು ಶೇಂಗಾ ಪೌಡ್ರ್ ಹಾಕಕತ್ತೀನಿ ರೀ. ಇದನ್ನು ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋಂಥ ಶೇಂಗಾ ಪೌಡ್ರನ್ನ ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಕತ್ತೀನಿ. ಸೊ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಹಾಗಾಗಿ ಇಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೋರಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ, ಇದಕ್ಕೆ ಯಾವುದೇ ಥರದ ನೀರು ಮಿಕ್ಸ್ ಮಾಡಬೇಡ್ರಿ, ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸ್ವಲ್ಪ ದಪ್ಪವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಇದು ಬಾಯಿಯೊಳಗೆ ಸಿಗಬೇಕು, ಅಲ್ಲಿ ಅಲ್ಲಿ ಸ್ಪೈಸಿಯಾಗಿ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪನೇ ಇದನ್ನ ಮಿಕ್ಸಿ ಮಾಡ್ಕೊಂದಿನಿ. ನೆಕ್ಸ್ಟ್ ಇದನ್ನು ಆ ಮಿಶ್ರಣಕ್ಕೆ, ಸಾಬುದಾನಿ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ರೀತಿಯಾಗಿ ಚೆನ್ನಾಗಿ ಖಾರ ಎಲ್ಲ ಕಡೆಗೂ ಹತ್ತಬೇಕು. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇದನ್ನ ಕೈಯಿಂದನೇ ಕಲಿಸ್ಕೊಳ್ರಿ, ಯಾವುದೇ ಥರದ ಸೌಂಡ್ ಆಗಲಿ ಯೂಸ್ ಮಾಡಬೇಡಿ, ಯಾಕಂದರೆ ಇದು ಎಲ್ಲ ಕಡೆಗೂ ಚೆನ್ನಾಗಿ ಹಿಡ್ಕೋಬೇಕು. ಸೊ ಇವಾಗ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿಗಿಟ್ಟಿದೆ. ಸೊ ನೆಕ್ಸ್ಟ್ ಇದನ್ನು ಈ ಥರ ನೋಡಿ, ಆ ಮಿಶ್ರಣನ ತೊಗೊಂಬಿಟ್ಟು ಈ ಥರ ಉಂಡೆ ಥರ ಮಾಡಿ ಈ ಥರ ತಟ್ಟಿಬಿಟ್ಟು ವಡೆ ಆಕಾರದೊಳಗೆ, ಸೊ ಸೈಡಲ್ಲೆಲ್ಲ ಈ ಥರ ಪ್ರೆಸ್ ಮಾಡ್ಕೋಬೇಕು, ಯಾಕಂದರೆ ಎಲ್ಲಿ ಅದು ಓಪನ್ ಆಗಬಾರ್ದು. ಸೊ ಹಾಗಾಗಿ ಈ ಥರ ಚೆನ್ನಾಗಿ ಮಾಡ್ಕೊಂಬಿಟ್ಟು ಸೆಂಟ್ರಲ್ಲಿ ಈ ಥರ ಒಂದು ತೂತನ, ಈಗ ನಾವು ಹೆಂಗೆ ಉದ್ದಿನ ವಡೆಗೆ ಮಾಡ್ಕೋತೀವಲ್ಲ, ಸೊ ಆ ಥರನೇ ಮಾಡ್ಕೊಂಡು ಇಟ್ಕೋಬೇಕು, ಯಾಕಂದರೆ ಒಳಗಡೆ ಎಲ್ಲ ಬೆನಿಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ, ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ರೌಂಡ್ ಮಾಡ್ಕೊಂಬಿಟ್ಟು ಈ ಥರ ತಟ್ಕೊಳ್ಳಿ. ಸೊ ಸುತ್ತನ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಬಿಟ್ಟು ಈ ಥರ ಸೆಂಟ್ರಲ್ಲಿ ಒಂದು ತೂತನ್ನು ಹಾಕಿಬಿಡಿ. ಈ ಥರ ಎಲ್ಲನೂ ಮಾಡ್ಕೊಂಡಿಟ್ಕೊಂಡ್ರೆ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ, ಸೊ ಬಡಾನ ಕೂಡ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಎಲ್ಲನ ಮಾಡ್ಕೊಂಡಿಟ್ಕೊಳಕತ್ತೀನಿ ಈ ಥರ. ಸೊ ನೋಡಿ, ಇವಾಗ ಈ ಥರ ಮಾಡಿ ಇಟ್ಕೊಂದಿನಿ. ಸೊ ನೆಕ್ಸ್ಟ್ ಇದನ್ನು ಫ್ರೈ ಮಾಡಬೇಕು ಈ ಥರ ನೋಡಿ. ಎಣ್ಣೆ ಒಳಗೆ ನೀಟಾಗಿ ಒಂದು ಒಂದು ಬಿಡ್ರಿ. ಸೊ ಸೈಡಿಂದ ಹಾಕಿ, ಯಾಕಂದರೆ ಎಣ್ಣೆ ಸಿಡಿದ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ಹಾಕಿದ ಕೂಡಲೇ ತಿರುಗಬಾರ್ದ್ರಿ, ಒಂದು 2-3 ನಿಮಿಷ ಬಿಡಬೇಕು ಅಲ್ಲೇ,
ಯಾಕಂದರೆ ಅದು ಇಲ್ಲಿ ಮೇಲ್ಗಡೆ ಬಬಲ್ಸ್ ಕಾಣ್ತಾವಲ್ಲ, ಸೊ ಅದು ಕಡಿಮೆ ಆಗಬೇಕು. ಬಬಲ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಾಗ ಅದನ್ನು ತಿರುವಿ ಹಾಕ್ರಿ, ಯಾಕಂದರೆ ಅಂಟ್ಕೊಂಬಿಡುತ್ತೆ ಅದರೊಳಗೆ. ಹಾಗೆ ತಿರುವಕ್ಕೆ ಹೋದರೆ ಅದೆಲ್ಲ ಒಡೆದ್ಬಿಡುತ್ತೆ. ಸೊ ಹಾಗಾಗಿ ಒಂದು ನಿಮಿಷ ಬಿಡಿ, ಸ್ವಲ್ಪ ಬಬಲ್ಸ್ ಕಡಿಮೆ ಆದ ನಂತರ ಅದನ್ನ ತಿರುವಿ ಹಾಕ್ರಿ. ಇದನ್ನು ಜಾಸ್ತಿ ಹಿಂಗೆ ಬಜ್ಜಿಗತ್ತಲೆ ಒಳ್ಳೆ ತಿರು ಹಾಕೋಂಗೆ ಇರಲ್ರಿ, ಯಾಕಂದರೆ ಇವು ಸಾಬುದಾನಿ ಇರ್ತಾವಲ್ಲ, ಸೊ ಹಾಗಾಗಿ ಬಿಟ್ಕೊಂಬಿಡ್ತಾವೆ ಎಣ್ಣೆ ಒಳಗೆ. ಹಾಗಾಗಿ ಸೊ ಮೆಲ್ಕಾಸಾಗಿ ಇದನ್ನ ತಿರು ಹಾಕಬೇಕು. ನೋಡಿ ನೋಡಿ, ಈ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು. ನೋಡಿ ನಮ್ಮದು ಇಷ್ಟೇ ಕಣ್ರಿ, ಸಿಂಪಲಾಗಿ ಸಾಬುದಾನಿ ವಡೆ ಮಾಡೋದು. ಸೊ ನೋಡಿದ್ರಲ್ಲ ಸಾಬುದಾನಿ ವಡೆ ಮಾಡೋದು ಯಾವ ರೀತಿ ಅಂತ ಹೇಳಿ. ಸೊ ನೋಡಿ, ಇದಂತೂ ಪುಟ್ ಮಕ್ಕಳಿಗಂತೂ, ಚಿಕ್ಕ ಮಕ್ಕಳಿಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ. ಸೊ ಈ ರೀತಿ ಮಾಡಿಕೊಡಿ, ಹೊರಗಿನ ತಿಂಡಿ ಕೊಡೋದಕ್ಕಿಂತ ಮೊದಲು ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ನಮ್ಮ ಸಾಬುದಾನಿ ವಡೆ ರೆಡಿ ಆಯಿತು. ಸೊ ಸಿಂಪಲ್ ಆಗಿದೆ. ಸೊ ಎಲ್ಲರೂ ಮನೆಯೊಳಗೆ ಒಂದು ಟೈಮ್ ಟ್ರೈ ಮಾಡಿರಿ, ಎಲ್ರಿಗೂ 100% ಇಷ್ಟ ಆಗುತ್ತೆ ಇದು, ಯಾಕಂದರೆ ಸ್ಪೈಸಿ ಆಗಿರುತ್ತೆ. ಸೊ ಸ್ನ್ಯಾಕ್ಸ್ ಕೂಡ. ಸೊ ಈ ರೆಸಿಪಿ ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಇದರೊಳಗೆ ಸ್ಪೈಸಿನೆಸ್ ಐತಿ. ಸೊ ಇದೊಂಥರ ಸಾಬುದಾನಿಯಿಂದ ಮಾಡೋದ್ರಿಂದ, ಸೊ ಆಲೂಗಡ್ಡೆ ಸಾಬುದಾನಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಸೊ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇದ್ರ ಜೊತೆ ನೀವು ಸಾಸ್ ಆದರೂ ತೊಗೋಬೋದು, ಇಲ್ಲ ಪುದೀನ ಚಟ್ನಿ ಆದರೂ ಯೂಸ್ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಇದನ್ನು ನೀವು ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾತ್ರ ಚೆನ್ನಾಗಂತೂ ಬರುತ್ತೆ. ಸೊ ಒಮ್ಮೆ ನೀವು ಈ ಥರ ಮಾಡಿ ನೋಡಿ, ಪದೇ ಪದೇ ಮಾಡ್ಕೊಂಡು ತಿಂತೀವಿ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಒಂದು ಟೈಮ್ ಮನೆಯೊಳಗೆ ಟ್ರೈ ಮಾಡಿ, ರಿಸಲ್ಟ್ ಬಂದ ಮೇಲೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.